ಎನ್ಡಿಎ ಆಡಳಿತದಲ್ಲಿ ವ್ಯಾಪಕ ಗುಂಪು ಹತ್ಯೆ ಲೂಟಿ ಮತ್ತು ವಿಧ್ವಂಸಕ ಕೃತ್ಯಗಳು ನಡೆಯುತ್ತಿವೆ ಎಂದು ಆರೋಪಿಸಿ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ ನಗರದ ಬಸ್ ನಿಲ್ದಾಣದ ಎದುರುಗಡೆ ರಾಜ್ಯ ಹೆದ್ದಾರಿಯಲ್ಲಿ ಎಸ್ಟಿಪಿಐ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಮುಖಂಡರಾದ ಉಮರ್ ಕಾಲೇಖನ್, ತೆರೆದಾಳ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಹುಸೇನ್ ಜಮಾದಾರ, ಅಸ್ಲಾಂ ಇನಾಮದಾರ, ಅಕ್ರಂ ಜಮಾದಾರ, ಅಮ್ಜದ್ ಇನಾಮದಾರ, ನಿಸಾರ್ ಅಲಾಸ್ ಮತ್ತು ಎಸ್ಟಿಪಿಐ ಕಾರ್ಯಕರ್ತರು, ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಕ್ರಂ ಜಮಾದಾರ್, ಜೆಕೆ ನ್ಯೂಸ್ ಕನ್ನಡ, ತೆರೆದಾಳ್. ಯಾಕೆ ರೈತರು ಮುಸಲ್ಮಾನರು ಇಲ್ವಾ? ರೈತರು ಅಂತೇಳಿ ಮುಸಲ್ಮಾನರು ಅಂತೇಳಿ ಜಮೀನ್ ಇದೆ ಇಲ್ಲ? ಇದೆ. ಎಲ್ಲಕ್ಕಿಂತ ಹೆಚ್ಚಿನ ಜಮೀನ್ ನಮ್ ಕಡೆ ಇದೆ. ಗಾಡಿ ಹಿಡ್ಕೊಂಡು ಟೋಪಿ ಹಾಕೊಂಡು ಗಾಡಿಯಲ್ಲಿ ಕುಟ್ಟು ಭೂವನ್ನ ಸಾಗಿಸ್ತಾ ಹೋದ್ರೆ ಹೊಡಿತಾರೆ. ಬಿಜೆಪಿ ಸರ್ಕಾರದಲ್ಲಿ ಅಲ್ಲ, ಇದೇ ಕಾಂಗ್ರೆಸ್ ಸರ್ಕಾರ, ಇದೇ ಸಿದ್ದರಾಮಯ್ಯ ಸರ್ಕಾರ ಆಡಳಿತಕ್ಕೆ ಬಂದ ತಕ್ಷಣವೇ ದೊಡ್ಡಬಳ್ಳಾಪುರದಲ್ಲಿ ಗೋ ಹತ್ಯೆಯನ್ನ ಯಾರು ಮಾಡಿದ್ರು? ಯಾರಿಗೂ ಅದನ್ನ ಕಾನೂನಿದೆ. ಯಾರು ಅಪರಾಧಿ ಅದಾರೋ ಶಿಕ್ಷೆ ಮಾಡಲಿಕ್ಕೆ ಕಾನೂನಿದೆ. ಈ ದೇಶದಲ್ಲೇ ಕಾನೂನಿದೆ. ಅವರಿಗೆ ಯಾರು ಹಿಂದೂವಾದಿಗಳು ತಿಳಿಕೆಸೆ ಹೆಸರುಗಳು ಹೇಳ್ಕೊಂಡು ಅವ್ರನ್ನ ಮಳು ರಸ್ತೆಯಲ್ಲಿ ಹೊಡಿತಾರೆ. ಸ್ವಾಮಿ, ಇದು ಕರ್ನಾಟಕ, ಇದು ಭಾರತ. ಈ ದೇಶದಲ್ಲಿ ಸಂವಿಧಾನ ಇದೆ. ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕೊಟ್ಟಂತ ಆಸ್ತಿ ಇದೆ. ಇಲ್ಲಿ ಕಾನೂನು ಇಲ್ವ? ಪೊಲೀಸರ ಮುಂದೆನೆ ಯಾವ ರೀತಿ ಹೊಡಿತಿರ್ತಾರೆ? ಆ ಗೋವಿನ ಒಂದು ರುಂಡವನ್ನು ಅವರು ತಲೆ ಮೇಲೆ ಇಟ್ಟುಕೇಸಿ ಮೆರವಣಿಗೆ ಮಾಡ್ತಾರಂದ್ರೆ ಈ ದೇಶದಲ್ಲಿ ಕಾನೂನು ಜಿಂದಾ ಇದೆ ಇದೆಯಾ? ಈ ದೇಶದಲ್ಲಿ ಕಾನೂನು ಜಿಂದಾ ಇದೆಯಾ? ಇದು ಬಿಜೆಪಿ ಸರ್ಕಾರ ರೈತರನ್ನ ಆ ರೀತಿ ಹಾಸಿಗಿಸ್ಕೊಳ್ತಾರೆ. ಅಲ್ಪಸಂಖ್ಯಾತರನ್ನ ಈ ರೀತಿ ಹಾದಿಯಲ್ಲಿ ಬಡಿದು ಸಾಯಿಸ್ತಾರೆ. ದಲಿತರನ್ನ ನೇರ ದಲಿತ ಬಾಯೋ ಆಪ್ ಸಮುದ್ರ ಆಪ್ ಸೋಚಲು ತಿಳ್ಕೊಳ್ಳಿ. ನೀವು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ತು ಎಷ್ಟು ವರ್ಷ ಆಯ್ತ್ರಿ? ದೇಶಕ್ಕೆ ಸ್ವತಂತ್ರ ಸಿಕ್ಕು 75 ವರ್ಷಗಳಾದವು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಂದಿರದಲ್ಲಿ ದಲಿತರು ಎಂಟ್ರಿ ಆಗಿರಂತ ಹೇಳಿಕೆಸಿ ಅವರನ್ನ ಬಡಿತಾರೆ. ಇನ್ನು ಇದೇ ಕ್ಷೇತ್ರದಲ್ಲಿ ಇದೇ ಜಿಲ್ಲೆಯಲ್ಲಿ ಚಂದ ಮಂದಿರದಲ್ಲಿ ದಲಿತರು ಎಂಟ್ರಿ ಮಾಡುವಂತಿಲ್ಲ. ಸರಿ ಸಮಾನವಾದಂತ ಸರ್ಕಾರ ಇದು. ಯಾವ ರೀತಿ ನಮ್ಮನ್ನ ಆಯ್ಕೆ ಮಾಡಿಕೊಂಡು ಬಂದಿದ್ದಾರೆ ಈಗಿನ ರಾಜಕಾರಣಿಗಳು? ಎಲ್ಲ ಭಾರತೀಯರು ತಿಳ್ಕೋಬೇಕಾದಂತ ಒಂದು ವಿಷಯ ಇದು. ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ, ನಾವು ಸ್ವಲ್ಪ ನಮ್ಮ ಸಂಬಂಧನವರು ಹೊರಗೆ ನಿಂತ ಹೋರಾಟ ಮಾಡುವ ಸಂಬಂಧ ನಾವು ಬಂದಿಲ್ಲ. ಈ ದೇಶದಲ್ಲಿ ತಾರತಮ್ಯ ಆಗ್ತಾ ಇದೆ. ಮೇಲು ಕೀಳು ಇನ್ನೂ ಹೋಗಿಲ್ಲ. ಜಾತಿ ಭೇದ ಭಾವ ಇನ್ನೂ ಹೋಗಿಲ್ಲ. ನಾವು ಖುಷಿಯಿಂದ ಹೇಳ್ತೇವೆ, ಈ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಆಪಸ್ಮೇಹಂ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ. ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು, ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತೀರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848345932.